ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನನ್ನು ಆಲಿಸುವ ಎಲ್ಲ ದೇವಭಕ್ತರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಯನ್ನು ತಿಳಿಸ್ತೇನೆ. ದೇವರು ಎಲ್ಲರೂ ನನ್ನ ಗ್ರಹಿಸಲಿ ಆಶೀರ್ವಸಲಿ ಎಂಬುದಾಗಿ ಬಯಸುವಂತನಾಗಿದ್ದೇನೆ. ಈ ವೇಳೆಯಲ್ಲೂ ಸಹ ಒಂದು ಸಣ್ಣದಾಗಿರುವಂಥ ಒಂದು ಆತ್ಮೀಕ ಸಂದೇಶವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುವುದಾಗಿದೆ. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 5:8 ಓದುವಂತನಾಗಿದ್ದೇನೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುವರು. ನಿರ್ಮಲ ಚಿತ್ತರ ಬಗ್ಗೆ ಯೇಸುಸ್ವಾಮಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆಗಿರ್ಬೋದಾದ್ರೆ ನಿರ್ಮಲ ಚಿತ್ತರು ಯಾರು ಎಂಬುದಾಗಿ ಈ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ತಿಳಿದುಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ ಅಂತ ನಾನು ಹೇಳ್ತೇನೆ. ಈ ಲೋಕದಲ್ಲಿ ಯಾರೆಲ್ಲ ನಿರ್ಮಲ ಚಿತ್ತರಿದ್ದಾರೋ, ಯಾರೆಲ್ಲ ನಿರ್ಮಲ ಚಿತ್ತರಾಗಿದ್ದಾರೋ ಅವರು ಧನ್ಯರು ಎಂಬುದಾಗಿ ಯೇಸುಸ್ವಾಮಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಆಗಿರುವುದಾದ್ರೆ ಇನ್ನೊಂದು ಪದವನ್ನ ನಿರ್ಮಲ ಚಿತ್ತರಿಗೆ ಅಥವಾ ನಿರ್ಮಲ ಚಿತ್ತರು ಅಂತ ಅಂದ್ರೆ ಅದು ಕನ್ನಡ ಪದವಾಗಿದ್ರೂ ಸಹ ಅದು ನಮಗೆ ಅನೇಕ ಬಾರಿ ಅರ್ಥವಾಗಲ್ಲ. ಯಥಾರ್ಥವಾದಂತ ಅರ್ಥ ನಮಗೆ ಗೊತ್ತಾಗಲ್ಲ. ನಿರ್ಮಲ ಚಿತ್ತರು ಅಂತ ಅಂದ್ರೆ ಶುದ್ಧ ಹೃದಯ ಉಳ್ಳಂಥವ್ರು, ಶುದ್ಧ ಹೃದಯ, ನಿಷ್ಕಪಟ್ಟಿಗಳು, ಯಾವ ದೋಷ, ಯಾವ ರೀತಿ ಇರುವಂತಹ ತಪ್ಪುಗಳು ಏನೂ ಇಲ್ಲದೆ ಇರುವಂತ ವ್ಯಕ್ತಿಗಳು, ಒಂದು ಶುದ್ಧವಾದಂತಹ ಹೃದಯ, ಕ್ಲೀನ್ ಹಾರ್ಟ್. ಆಂಗ್ಲ ಭಾಷೆಯಲ್ಲಿ ಈ ಪ್ರಕಾರ ಪದ ಪ್ರಯೋಗ ಕೊಡಪಟ್ಟಿದೆ, ಪ್ಯೂರ್ ಇನ್ ಹಾರ್ಟ್. ಹೃದಯದಲ್ಲಿ ಶುದ್ಧವಾದಂಥವ್ರು ಅಥವಾ ಹೃದಯದಲ್ಲಿ ಶುದ್ಧರು ಅವರು ದೇವರನ್ನ ನೋಡ್ತಾರೆ. ಈ ಲೋಕದಲ್ಲಿರುವಂತ ಎಲ್ಲ ಜನರು ನಿರ್ಮಲ ಚಿತ್ತರ ಇಲ್ಲ, ನಿರ್ಮಲ ಚಿತ್ತರಲ್ಲ. ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನ ಕಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಎಲ್ಲ ಮನುಷ್ಯರು ಪಾಪಿಗಳಾಗಿ ಈ ಲೋಕದಲ್ಲಿ ಹುಟ್ಟಿ ಪಾಪದಲ್ಲಿ ಈ ಲೋಕದಲ್ಲಿ ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗ್ತಾ ಇದ್ದಾರೆ. ಆಗಿರ್ಬೋದಾದ್ರೆ ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಪಾಪಿಗಳಾಗಿರುವಾಗ ಯಾವ ರೀತಿ ನಾವು ನಿರ್ಮಲ ಚಿತ್ತರಾಗಿ ಮಾರ್ಪಡೋದಕ್ಕೆ ಸಾಧ್ಯ? ಯೇಸುಸ್ವಾಮಿ ಮುಖಾಂತರ ಮಾತ್ರನೇ ಒಬ್ಬ ವ್ಯಕ್ತಿ ನಿರ್ಮಲ ಚಿತ್ತನಾಗಿ ಮಾರ್ಪಡುವುದಕ್ಕೆ ಸಾಧ್ಯ ಉಂಟು. ಯಾರೆಲ್ಲ ಯೇಸುಸ್ವಾಮಿಯನ್ನ ಸ್ವಂತ ರಕ್ಷಕನು ಒಡೆಯನೆ ಎಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಆರೈಕೆ ಮಾಡ್ತಾರೋ ಅವರಿಗೆ ರಕ್ಷಣೆ ದೊರಕಪಡ್ತಾರೆ. ರಕ್ಷಿಸಲ್ಪಟ್ಟು ದಿಶಸ್ಥಾನ ಆತನ ಆಜ್ಞೆ ಆಗಿರುವಂತಹ ದಿಶಸ್ಥಾನ ಹೊಂದಿ ಸಭೆಗೆ ಎಲ್ಲ ವಾರ ಸಭೆಗೆ ಹೋಗಿ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಜೀವಿಸುವಂತ ದೇವರ ವಾಕ್ಯದ ಅಡಿಸ್ಥಾನದಲ್ಲಿ ಅವರ ಜೀವಿತವನ್ನು ಕಟ್ಟಿಕೊಂಡು ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ನಿರ್ಮಲ ಚಿತ್ತನು, ಕಪಟವಿಲ್ಲದವನು, ಯಾವ ಮೋಸ ಯಾವ ಕಳಂಕವಿಲ್ಲದ ಒಬ್ಬ ವ್ಯಕ್ತಿಯಾಗಿದ್ದಾನೆ ನಿರ್ಮಲ ಚಿತ್ತನು. ಓಕೆ, ನನ್ನ ಕೇಳುವಂತ ಪ್ರಿಯ ಸಹೋದರನೇ, ಸಹೋದರಿಯೇ, ನೀನು ನಿರ್ಮಲ ಚಿತ್ತನಾಗಿರುವುದಾದ್ರೆ ನೀನಿರುವಂತ ಸ್ಥಳದಲ್ಲಿ ದೇವರನ್ನ ನೀನು ನೋಡ್ತೀಯ. ನೀನಿರುವಂತ ಸನ್ನಿವೇಶ ಏನೇ ಆಗಿರಲಿ, ಯಾವ ಸನ್ನಿವೇಶ ಯಾವ ಪರಿಸ್ಥಿತಿಯಲ್ಲಿ ನೀನಾದ ಹೋಗ್ತಾ ಇರ್ಬೋದು, ಯಾವ ಸನ್ನಿವೇಶ ಯಾವ ಪರಿಸ್ಥಿತಿ ನಿನ್ನನ್ನು ಇರ್ಕಿಸ್ತಾ ಇರ್ಬೋದು, ಆದರೆ ಆ ಪರಿಸ್ಥಿತಿಯ ಆ ಸನ್ನಿವೇಶದ ಮಧ್ಯದಲ್ಲಿ ನಿನ್ನ ದೇವರನ್ನು ನೋಡೋದಕ್ಕೆ ಸಾಧ್ಯ ಉಂಟು. ಯಾಕಂತಂದರೆ ನೀನ್ ನಿರ್ಮಲ ಚಿತ್ತನಾಗಿದೆಯ. ನಿರ್ಮಲ ಚಿತ್ತರು ದೇವರನ್ನು ನೋಡೋದಕ್ಕೆ ಸಾಧ್ಯ ಉಂಟು. ಈ ಲೋಕದಲ್ಲಿ ದೇವರನ್ನು ಅನ್ವೇಷಿಸಿ ಅನೇಕರು ಓಡಾಡ್ತಾ ಇದ್ದಾರೆ. ಅನೇಕ ಪುಣ್ಯ ಯಾತ್ರೆಗಳು, ಪುಣ್ಯ ತೀರ್ಥ ಯಾತ್ರೆಗಳು ಮಾಡ್ತಾ ಇದ್ದಾರೆ. ಅನೇಕ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅನೇಕ ಗುಡಿ ಗೋತ್ರಗಳನ್ನು ಅನ್ವೇಷಿಸಿ ಹೋಗ್ತಾ ಇದ್ದಾರೆ. ಅನೇಕ ತೀರ್ಥ ಯಾತ್ರೆಗಳನ್ನು ಕೈಗೊಳ್ತಾ ಇದ್ದಾರೆ. ದೇವರನ್ನು ಹುಡುಕ್ತಾ ಇದ್ದಾರೆ. ದೇವರನ್ನು ನೋಡುವುದಕ್ಕೆ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಈ ಪ್ರಕಾರ ಹೇಳಪಡ್ತಾ ಇದ್ದೇನೆ, ನೀನು ನಿರ್ಮಲ ಚಿತ್ತನ, ನೀನು ದೇವರನ್ನು ನೋಡ್ತೀಯ. ನೀನಿರುವಂತ ಸ್ಥಳದಲ್ಲಿ, ನೀನಿರುವಂತ ಸನ್ನಿವೇಶದಲ್ಲಿ, ನೀನಿರುವಂತ ಮನೆಯಲ್ಲೇ ದೇವರು ಪ್ರತ್ಯಕ್ಷನಾಗ್ತಾನೆ. ಯೇಸುಸ್ವಾಮಿಯನ್ನ ನೀನು ಅಲ್ಲಿ ಇಲ್ಲಿ ಹೋಗಿ ಹುಡುಕ್ಬೇಕಾಗಿಲ್ಲ, ಅಲ್ಲಿ ಇಲ್ಲಿ ಹೋಗಿ ನೀನು ಅನ್ವೇಷಿಸ್ಬೇಕಾಗಿಲ್ಲ. ದೇವರನ್ನ ನೀನಿರುವಂತ ಸ್ಥಳದಲ್ಲೇ ದೇವರನ್ನ ನೋಡೋದಕ್ಕೆ ನಿನಗೆ ಸಾಧ್ಯ ಉಂಟು. ಶುದ್ಧವಾದಂತ ಒಂದು ಮನಸ್ಸಿಗೆ ನೀವು ಒಡೆಯರಾಗಿರ್ಬೇಕು ಅಂತ ನಾನು ಈ ವಾಕ್ಯದ ಮುಖಾಂತರ ನಾನು ಆಗ್ರಹಿಸ್ತೇನೆ. ಅನೇಕರು ಪಾಪಿಗಳಾಗಿ ಈ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಒಂದು ದಿವಸ ಪಾಪ ಮಾಡಲಿಲ್ಲ ಅಂದರೆ ಅವರಿಗೆ ನಿದ್ರೆ ಬರಲ್ಲ. ಆ ಪ್ರಕಾರ ಇರುವಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ನೀವು ಆಗಿದ್ದೇವೆ. ನಾನು ನೀನು ಆಗಿರುವಂಥ ಸನ್ನಿವೇಶ, ನಾನು ನೀನು ಆಗಿರುವಂಥ ಪರಿಸ್ಥಿತಿ ಅದೇ ರೀತಿಯಲ್ಲಿದೆ. ನಾವು ಸಹ ಪಾಪಕ್ಕೆ
ಅಧೀನರಾಗಿ ಮಾರ್ಪಡುವಂತಹ ಅನೇಕ ಸಂದರ್ಭಗಳು ನಮಗೂ ಸಹ ಉಂಟು. ಆದರೆ ದೇವರ ಮಕ್ಕಳಾದಂತ ನಾವು, ಶುದ್ಧ ಮನಸ್ಸನ್ನು ಹೊಂದಿರುವಂತ ನಾವು ದೇವರನ್ನ ಸಂಧಿಸುವುದಕ್ಕೆ, ದೇವರನ್ನ ನೋಡುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ನೋಡ್ತಾ ಇದ್ದೇವೆ. ನಮ್ಮ ಆಸ್ತಿ ಅಂತಸ್ತು ನಮ್ಮ ಸ್ಥಾನಮಾನದಿಂದ ದೇವರನ್ನ ದರ್ಶಿಸುವುದಕ್ಕೂ ದೇವರನ್ನ ಹುಡುಕುವುದಕ್ಕೂ ನಮಗೆ ಸಾಧ್ಯವಿಲ್ಲ. ನಮ್ಮ ಆಸ್ತಿ ಅಂತಸ್ತು ಸ್ಥಾನಮಾನದಿಂದ ಅದನ್ನು ಇದನ್ನು ಗಳಿಸ್ಬೋದು ನಮಗೆ. ಓಕೆ, ಯಾವುದಾದ್ರೂ ಗುಡಿ ಗೋತ್ರಗಳಿಗೆ ಹೋದ್ರೆ ಒಂದು ಪ್ರಧಾನ ಸ್ಥಾನ ನಮಗೆ ದೊರಕಬಹುದು, ಆದರೆ ದೇವರನ್ನ ನೋಡುವುದಕ್ಕೆ ಸಾಧ್ಯವಿಲ್ಲ. ದೇವರನ್ನ ನೋಡುವುದಕ್ಕೆ ಒಂದು ಶುದ್ಧ ಹೃದಯವಾಗಿದೆ ದೇವರಿಗೆ ಬೇಕಾಗಿರುವಂಥದ್ದು. ಶುದ್ಧ ಮನಸ್ಸು, ಶುದ್ಧ ಹೃದಯ ನಮಗಿರುವುದಾದ್ರೆ ದೇವರನ್ನ ದರ್ಶಿಸುವುದಕ್ಕೆ, ದೇವರನ್ನ ನೋಡುವುದಕ್ಕೆ ನಮಗೆ ಸಾಧ್ಯ ಉಂಟು. ಶುದ್ಧ ಹೃದಯ ಉಳ್ಳವರಿಗೆ ದೇವರು ಒಲಿಯುತ್ತಾನೆ, ಅವರಿಗೆ ದೇವರವರಿಗೆ ಪ್ರತ್ಯಕ್ಷವಾಗ್ತಾನೆ. ಅನೇಕ ದೇವ ಭಕ್ತರ ಜೀವಿತದಲ್ಲಿ ಅದನ್ನ ನೋಡೋದಕ್ಕೆ ಸಾಧ್ಯ ಉಂಟು. ಓಕೆ, ಅನೇಕರಿಗೆ ದೇವರು ಒಲಿದಿದ್ದಾನೆ, ಅನೇಕರಿಗೆ ದೇವರು ಒಂದು ದರ್ಶನವನ್ನ ಕೊಟ್ಟಿದ್ದಾನೆ. ಎಲ್ಲ ಆಶೀರ್ವಾದಕ್ಕೆ ಮೂಲ ಕರ್ತೃವಾಗಿರುವಂತ, ಎಲ್ಲ ಆಶೀರ್ವಾದಕ್ಕೆ ಮೂಲವಾದಂತ ಯೇಸುವನ್ನ ಅಥವಾ ದೇವರನ್ನ ದರ್ಶಿಸುವುದಕ್ಕೆ ನಮಗೆ ಸಾಧ್ಯವಾಗುವುದಾದ್ರೆ ನಾವು ಆಶೀರ್ವಾಸ ಪಟ್ಟವರಾಗಿದ್ದೇವೆ. ಈ ಲೋಕದಲ್ಲಿ ಆಶೀರ್ವಾಸ ಪಟ್ಟಂತ ಒಂದು ಜೀವಿತವನ್ನ ಜೀವಿಸುವುದಕ್ಕೆ ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರಿಗೆ ಸಹಾಯವಾಗಲಿ ಅಂತ ಎಂಬುದಾಗಿ ನಾನು ಬಯಸುವಂತನಾಗಿದ್ದೇನೆ. ದೇವರನ್ನ ದರ್ಶಿಸುವಂತೆ ಒಂದು ಜೀವಿತವನ್ನ ಈ ವರ್ಷದಲ್ಲಿ ಜೀವಿಸುವುದಕ್ಕೆ ದೇವರು ನಿಮಗೆ ಸಹಾಯ ಮಾಡಲಿ ಅಂತ ಎಂಬುದಾಗಿ ನಾನು ಕೇಳುತ್ತಾ ನನಗೋಸ್ಕರ ಪ್ರಾರ್ಥನೆ ಮಾಡುವಂತನಾಗಿ ನಮ್ಮ ಕಣ್ಣನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂತ ಪ್ರೀತಿ ಸ್ವರೂಪನಾದ ದೇವರೇ, ಈ ವಾಕ್ಯದಲ್ಲಿ ನಾವು ಕೇಳಿದ್ದೇವೆ, ಶುದ್ಧ ಮನಸ್ಸುಳ್ಳವರು ಧನ್ಯರು ಎಂಬುದಾಗಿ, ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ. ನನ್ನ ಕೇಳುವಂತ ಈ ವಾಕ್ಯವನ್ನು ಕೇಳುವಂತ ಪ್ರಿಯ ಸಹೋದರ ಸಹೋದರಿಗಳಿಗೋಸ್ಕರ ನನಗೋ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರ ಜೀವಿತದಲ್ಲಿ ಏನೇ ಪಡ್ಕೊಂಡಿಲ್ಲ ಅಂದ್ರು, ಏನೇ ಗಳಿಸಲಿಲ್ಲ ಅಂದ್ರು, ಏನೇ ಸಾಧಿಸ್ಲಿಲ್ಲ ಅಂದ್ರು, ಒಂದು ಶುದ್ಧ ಮನಸ್ಸಿಗೆ, ಶುದ್ಧ ಹೃದಯಕ್ಕೆ ಅವ್ರ ಒಡೆಯರಾಗಿ ಮಾರ್ಪಡೋದಕ್ಕೆ ನೀನು ಸಹಾಯ ಮಾಡು. ಅದರ ಮುಖಾಂತರ ನಿನ್ನನ್ನ ದರ್ಶಿಸುವುದಕ್ಕೆ, ನಿನ್ನ ನೋಡುವುದಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ಹೇಳ್ತಾರೆ. ಎಲ್ಲರ ಜೀವಿತವನ್ನ ನೀನು ಆಶೀರ್ವದಿಸಿ ಅನುಗ್ರಹಿಸಬೇಕೆಂದು ಹೇಳಿ ಆ ಪ್ರಾರ್ಥನೆ ಕೇಳಿದಕ್ಕಾಸು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇ. ದೇವರೆಲ್ಲರನ್ನ ಅನುಭವಿಸಲಿ, ಆಶೀರ್ವಾದಿಸಲಿ ಎಂಬುದಾಗಿ ಬಯಸುವಂತನಾಗಿದ್ದೇನೆ. ಮತ್ತೊಂದು ಸಂದೇಶದೊಡನೆ ನಿಮ್ಮನ್ನ ಸಂಧಿಸ್ತೇನೆ. ದೇವರು ಅದುವರೆಗೂ ದೇವರೆಲ್ಲರನ್ನ ಅನುಗ್ರಹಿಸಲಿ, ಆಶೀರ್ವಾದಿಸಲಿ ಎಂಬುದಾಗಿ ಬಯಸುವಂತನಾಗಿ.